ಕಾಯಕವೇ ಕೈಲಾಸ, ಕರ್ತವ್ಯವೇ ಪರಮೋದ್ದೇಶ. ಎಲ್ಲರಿಗೂ ಶುಭ ದಿನ. ನನ್ನ ಈ ವಿಡಿಯೋದಲ್ಲಿ ನಿಮಗೆ ಕೆರೆಗಳು, ಅವುಗಳ ಅದ್ಭುತಗಳನ್ನು ಹಾಗೂ ಕೆಲ ಜಾಗಗಳನ್ನು ತೋರಿಸುತ್ತೇನೆ. ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮಗೆ ನಾನು ಒಂದು ಸಣ್ಣ ಕತೆ ಹೇಳುತ್ತೇನೆ, ಕೇಳಿ. ಕೆಲ ವರ್ಷಗಳ ಹಿಂದೆ ಭೂಮಿಗಿಂತ ಅರಣ್ಯವೇ ಹೆಚ್ಚಿನ ಸ್ಥಳವನ್ನು ಹೊಂದಿದ ದಿನಗಳಲ್ಲಿ ನಮ್ಮ ಕೋಲಾರದ ಅರಣ್ಯದಲ್ಲಿ ಒಂದು ಚಿಕ್ಕ ಆನೆಯ ದಂಡು ಇತ್ತು. ಆ ದಂಡಿನಲ್ಲಿ 20-30 ಆನೆಗಳಿದ್ದವು ಹಾಗೂ 3-4 ಮರಿ ಆನೆಗಳಿದ್ದವು. ಈ ಕಥೆಯಲ್ಲಿ ನಾವು 2 ಮರಿ ಆನೆಗಳನ್ನು, ಅದರಲ್ಲಿ ಅಣ್ಣ ತಮ್ಮನಾಗಿದ್ದ ರಾಮ ಲಕ್ಷ್ಮಣ ಮರಿ ಆನೆಗಳ ಒಂದು ಸಣ್ಣ ಸಂದರ್ಭಿಕ ಕಥೆಯನ್ನು ತಿಳಿಯೋಣ. ರಾಮ ಮರಿ ಆನೆಯು ವಯಸ್ಸಿನಲ್ಲಿ ಹಾಗೂ ದೇಹದಲ್ಲಿ ಲಕ್ಷ್ಮಣ ಮರಿ ಆನೆಗಿಂತ ಸ್ವಲ್ಪ ದೊಡ್ಡದು. ರಾಮ ಲಕ್ಷ್ಮಣ ಮರಿ ಆನೆಗಳು ಒಂದು ದಿನ ಕಾಡಿನ ಸುತ್ತಾಟಕ್ಕೆ ಹೊರಟವು. ನಡೆಯುತ್ತಾ ನಡೆಯುತ್ತಾ ದಂಡನ್ನು ದಾಟಿ ರಾಮ ಲಕ್ಷ್ಮಣ ಮರಿ ಆನೆಗಳು ಮುಂದೆ ಹೊರಟವು. ಕೆಲ ದೂರ ಹೊರಟ ನಂತರ ರಾಮ ಮರಿ ಆನೆ ಕೆಸರಿನ ಕೊಳದಲ್ಲಿ ಬಿದ್ದು ಹೋಯಿತು. ತಮ್ಮನಾದ ಮರಿ ಆನೆ ಗಾಬರಿಯಿಂದ ಗೆಂಕರಿಸಿತು. ಸುತ್ತಲೂ ತಿರುಗಿ ನೋಡಿ ಮತ್ತಷ್ಟು ಜೋರಾಗಿ ಗೆಂಕರಿಸಲು ಯಾರೂ ಸಹಾಯಕ್ಕೆ ಬರದಿರುವುದರಿಂದ, ಆನೆಯ ದಂಡು ದೂರ ಇರುವುದರಿಂದ ಏನೂ ಮಾಡಲಾಗದೆ ಲಕ್ಷ್ಮಣ ಮರಿ ಆನೆ ಯೋಚಿಸುತ್ತಾ ಇರಲು ರಾಮ ಮರಿ ಆನೆಯು ಮುಳುಗಿ ಹೋಗುತ್ತಿರಲು. ನಿಮಗೆ ಈ ಕತೆ ಮೊದಲೇ ಗೊತ್ತಿದ್ದರೆ ಹೇಗೆ ಎಂದು ಕಮೆಂಟ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ. ಹೀಗೆ ಕೆಲ ಸಮಯದ ನಂತರ ಲಕ್ಷ್ಮಣ ಮರಿ ಆನೆಯು ಮರದ ಬಳ್ಳಿಗಳನ್ನು ಬಳಸಿ ವಯಸ್ಸಿನಲ್ಲಿ ಹಾಗೂ ದೇಹದಲ್ಲಿ ದೊಡ್ಡದಾದ ರಾಮ ಮರಿ ಆನೆಯನ್ನು ಮೇಲೆತ್ತಲು ಪ್ರಾರಂಭಿಸಿತು ಹಾಗೂ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ರಾಮ ಮರಿ ಆನೆಯನ್ನು ಕಾಪಾಡಿತು. ಅಲ್ಲ ಗುರು, ಇದರಲ್ಲಿ ಏನಿದೆ ಅಂತ ಕತೆ ಎಂದು ಕೇಳಬೇಡಿ. ಪ್ರೇಕ್ಷಕರಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಮುಂದೆ ರಾಮ ಲಕ್ಷ್ಮಣ ಮರಿ ಆನೆಗಳು ದಂಡನ್ನು ಸೇರಿದಾಗ ಲಕ್ಷ್ಮಣ ಮರಿ ಆನೆಯು ತನ್ನ ಸಾಹಸವನ್ನು ಎಲ್ಲರಿಗೂ ಹೇಳಿತು. ಆದರೆ ದಂಡಿನ ಆನೆಗಳು ಅಪಹಾಸ್ಯ ಮಾಡಿಕೊಂಡು ಆ ವಿಷಯವನ್ನು ನಂಬದೇ ಮುಂದೆ ಸಾಗಿದವು. ಆದರೆ ಪ್ರತಿದಿನ ರಾಮ ಲಕ್ಷ್ಮಣ ಮರಿ ಆನೆಗಳು ಆ ಸಾಹಸ ಕಥೆಯನ್ನು ಹೇಳಿ ದಂಡಿಗೆ ಹಿಂಸೆ ಕೊಡುತ್ತಿದ್ದವು. ದಂಡಿನ ಮುಖ್ಯಸ್ಥಾನೆಯು ಈ ವಿಷಯವನ್ನು ಕಾಡಿನ ರಾಜನಾದ ಸಿಂಹಕ್ಕೆ ತಿಳಿಸಿತು. ಅತಿ ಪರಾಕ್ರಮಾದ, ಬುದ್ಧಿಶಾಲಿಯಾದ, ವಿಚಾರವಂತನಾದ ಸಿಂಹವು ಆ ದಂಡನ್ನು ಉದ್ದೇಶಿಸಿ ಹೀಗೆ ಹೇಳಿತು. ರಾಮ ಲಕ್ಷ್ಮಣ ಮಕ್ಕಳು ಹೇಳುತ್ತಿರುವ ಸಾಹಸ ಕಥೆಯು ಸತ್ಯ. ನನಗೆ ಗೊತ್ತು, ರಾಮ ಮರಿ ಆನೆಯು ವಯಸ್ಸಿನಲ್ಲಿ ಹಾಗೂ ದೇಹದಲ್ಲಿ ಲಕ್ಷ್ಮಣ ಮರಿ ಆನೆಗಿಂತ ದೊಡ್ಡದು. ಆದರೆ ರಾಮನು ಕೆಸರಿನ ಕೆರೆಯಲ್ಲಿ ಸಿಕ್ಕಿದಾಗ ಮತ್ತು ಲಕ್ಷ್ಮಣನು ತನ್ನ ಅಣ್ಣನನ್ನು ಮೇಲೆತ್ತುವಾಗ ದೇಹ ಹಾಗೂ ವಯಸ್ಸಿನ ಯೋಚನೆ ಬರಲಿಲ್ಲ ಮತ್ತು ಸುತ್ತಲೂ ತನ್ನಿಂದಾಗುವುದಿಲ್ಲ ಎಂದು ಲಕ್ಷ್ಮಣನಿಗೆ ಹೇಳುವವರು ಇರಲಿಲ್ಲ. ಆನೆಗಳ ದಂಡು ತಲೆ ತಗ್ಗಿಸಿ ಕಾಡಿನೊಳಗೆ ತಮ್ಮ ಪ್ರಯಾಣ ಮುಂದುವರಿಸಿದವು. ಸಿಂಹ ಹೇಳಿದ ನೀತಿ ನಿಮಗೆ ಅರ್ಥವಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲವಾದರೆ ಕಥೆಯನ್ನು ಮತ್ತೊಮ್ಮೆ ಕೇಳಿ. ನಿಮಗೆ ಈ ಕತೆ ಮೊದಲೇ ಗೊತ್ತಿದ್ದರೆ ಹೇಗೆ ಎಂದು ಕಮೆಂಟ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಹಕರಿಸಿ.